चरी प्रियदर्शिनी इल्ला इन्नु सर्विस इदे आदरू सेक्यूरिटी केलसक्के सेरकोंडिद्दारल्ल नीन एनेनो मातार्तिद्दीयल्ले एनायितु निंगे इल्ला कणे इवत्तु नन्न फ्रेंड अपार्टमेंट्स गे होगिद्दे अल्लि निम्म डैडी नोड्दे निम्म डैडी सेक्यूरिटी ड्यूटी माड्तिद्रु अदक्के केळ्दे मीना अवरु याक केलसक्के होग्तारे नीन यारनो नोडि कन्फ्यूज माड्कोंडिद्दीया ईग ननगू कन्फ्यूज माड्बेड इल्ला अंजलि सत्यवागलु नन्न नोड्दे नोट कूगद्रू केसद्रु कटोद्रु इला अद साध्यने वर्षद नोड़ा नोड़े खंडित मतड्तु नीने यारनो नोड़ी अप्प अंत कंफ्यूज मिया अन्सत सरी नान नि मत फोन मातनी नमु स्वल्प केस ईन सेक्यूरीटी केस डैडी अल्वा कणे नानवा केबेड़ अंत इवु बेजारे नीनवु सरी बा हमण मीन अप चेना गु मीना हेल्ती निज इबाद अप या सेक्यूरीटी केस यू अपन विचारे दौडम नान एरमूर दस गमनता अंजलि तुम सप्गदेनो बदलाे अन्स्तालो भ्रांत अन्सत कणे समुद्र शांत अंतर्रे मुदे सुनामी बे अर्थ आगे मूगी बुद्धि अंजलि यारू गोत्तागदे ओडाडे कन्न कोरिता इद्दाळे अन्सुत्ते अवळु कोरिय कन्न सीधा निन्न त्रिजोरि हत्र मुट्टबहुदु हुषारागिरु सरियागि हेळिद्रि अज्जि अत्ते अंजलि कोरितिरो कन्न निज्वागलू निम्म त्रिजोरिन लूटि माड्तिदे ಏನು ಹೇಳ್ತಾ ಇದೀಯ ಸಂಜನಾ ನೀನು ಸತ್ಯನೇ ಹೇಳ್ತಾ ಇದೀನಿ ಅತ್ತೆ ನೋಡಿ ನಾನು ತುಂಬಾನೇ ಚಿಕ್ಕೋಳು ಆದ್ರೆ ನಿಮ್ಮೋಳು ಉರಿತಿರೋ ಬೆಂಕಿಗೆ ತುಪ್ಪ ಸುರಿತಿದೀನಿ ಅಂತ ಮಾತ್ರ ಅನ್ಕೋಬೇಡಿ ಈತನೇ ಅಂಜಲಿ ಬದಲಾಗ್ತಾಳೆ ಅಂತ ಹೇಳಿದ್ರಿ ಆ ನಿಮ್ಮ ನಂಬಿಕೆಗೆ ಅವಳು ದ್ರೋಹ ಮಾಡ್ತಾಳೆ ಅನ್ನೋದನ್ನ ಸಹಿಸಿಕೊಳ್ಳಕಾಗದೆ ಹೀಗೆ ಹೇಳ್ದೆ ಪಾಪ बेलने वल मेय्तु अे मकलू अंजलि ताळ तक कुणीतारे बिट्रे मुंदे निम्गू संजना मोदलु विषय ऐन अंत हेळो अत्ते नीवु मातल्लि हेळिद्रे नंबल्ल अंत नंगे चेन्नागि गोत्तु अदक्कोस्करने साक्षि समेत बंदिदीनि निम्म मग गौतम सेटु कोडबेकागिद्द 3 लक्ष चेक् नन्न हत्र इदे ನೋಡಿ गौतम नमने अत्ते गौतम ओडवे तंदिरदु ई मनेगल्ल अवर अत्ते मनेगे अंद्रे अंजलि अवर ताई मनेगे अर्थ आगे अद्वान मद्वे टाइम अंजलि काव्य कंडीशन हाक्रे दिडीर तक बंद तोर्सद्रा
ಅಷ್ಟೊಂದು ಒಡವೆಗಳನ್ನ ಪರ್ಚೇಸ್ ಮಾಡಕ್ಕೆ ಅವರದ ದುಡ್ಡೆಲ್ಲಿಂದ ಬಂತು ಅಂತ ಯೋಚನೆ ಮಾಡಿದ್ರಾ? ಆ ಒಡವೆ ದುಡ್ಡೆ ಈ ಚೆಕ್. ನಾನು ಗೌತಮ್ ರೂಮ್ ಹತ್ರ ಹೋದಾಗ ಅವರಿಬ್ರು ಏನು ಮಾತಾಡ್ಕೊಂತಿದ್ರು ಗೊತ್ತಾ ಅತ್ತೆ? ಗೌರವ್, ಆ ಸೇಜಿಗೆ ದುಡ್ಡು ಸೆಟಲ್ ಮಾಡು ಅಂತ ಹೇಳಿದ್ದೆ, ಮಾಡಿದ್ಯಾ? ಒಂದ್ ಚೆಕ್ ಕೊಟ್ಟಿದ್ರೆ ಆಗಿರೋದಪ್ಪ. ಮೊದಲೇ ಒಡವೆ ವಿಷಯ ದೊಡ್ಡ ರಾತ ಅಂತಾಗಿದೆ. ಆಮೇಲೆ ಅಂಜಲಿಕಾವೇ ಮದುವೆಗೆ ಹಾಕಿರೋ ಒಡವೆಗೂ ನಾವೇ ಶ್ಯೂರಿಟಿ ಕೊಟ್ಟಿದ್ದೀವಿ ಅಂತ ನನಗೆ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ಫಸ್ಟ್ ಆ ಸೇಜಿಗೆ ದುಡ್ಡು ಸೆಟ್ಲ್ ಮಾಡಬೇಕು. ಸಂಜೆ ಒಳಗೆ ಚೆಕ್ ತಲುಪಲಿಲ್ಲ ಅಂದ್ರೆ ಮಮ್ಮಿಗೋ ಡ್ಯಾಡಿಗೋ ಡೈರೆಕ್ಟ್ ಆಗಿ ಫೋನ್ ಮಾಡ್ತಾನೆ. ಏನಂತೀಯೇ ಪ್ರಭಾ, ಇಂಥ ದೊಡ್ಡ ಸತ್ಯ ಮುಟ್ಟಿಟ್ಟಿರೋ ಅಂಜಲಿನ ಈಗಲೂ ಬದಲಾಗಿದ್ದಾಳೆ ಅನ್ನೋ ಮಾತನ್ನು ಹೇಳ್ತೀಯೇನೆ? ಅಯ್ಯೋ, ಚೆಕ್ಕೆ ಕಾಣಿಸಿಲ್ವಲ್ಲ, ಈಗೇನು ಮಾಡೋದು? ಅಣ್ಣ ಬೇರೆ ಹತ್ತು ಸಲ ಕೇರ್ಫುಲ್ ಆಗಿರು ಕೇರ್ಫುಲ್ ಆಗಿರು ಅಂಥೇಳಿ ನನ್ನೇ ಫುಲ್ಲು ಕನ್ಫ್ಯೂಸ್ ಮಾಡ್ಬಿಟ್ಟ. ಈಗ ಈ ಕಾನ್ಫಿಡೆನ್ಷಿಯಲ್ ವಿಷಯ ಗೊತ್ತಾದರೆ ನನ್ನ ಇಮೇಜೇ ಡ್ಯಾಮೇಜ್ ಆಗೋ ಥರ ಉಗಿತಾನಷ್ಟೆ. ಆದರೂ ವಿಷಯ ಹೇಳಲೇಬೇಕಲ್ಲ. ಗಾಳಿ ಅಂಜನೇಯ, ನೀನೇ ಧೈರ್ಯ ಕೊಡಪ್ಪ. ಏನಿದು, ಒಂದ್ ಕಡೆ ಇವನ್ ಫೋನ್ ರೀಚ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಸೇಟು ಹತ್ರಕ್ಕೆ ಚೆಕ್ ರೀಚ್ ಆಗ್ತಿಲ್ಲ. ಎಲ್ಲಿ ಮಿಸ್ ಆಗಿರ್ಬೋದು? ಅಯ್ಯೋ, ಹೋದ್ರೆ ಹೋಗ್ಲಿ ಹುಡುಗರು, ಹೇಗಿದ್ರು ಚೆಕ್ಕು ಅಕೌಂಟ್ ಪೇಯಬಲು, ಬೇರೆ ಯಾರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಸಿಂಪಲ್ ಆಗಿ ಅಣ್ಣನ ಮುಂದೆ ಹೋಗಿ ಒಂದು ಫುಲ್ ಲೆಂತ್ ನಮಸ್ಕಾರ ಓಡ್ಬಿಟ್ರೆ ಮುಗೀತು. ಅವನ ಕೈಯಿಂದಲೇ ಬ್ಯಾಂಕಿಗೆ ಫೋನ್ ಮಾಡಿಸಿ ಚೆಕ್ನ ಬ್ಲಾಕ್ ಮಾಡಿಸಿದ್ರೆ ಆಗೋಯ್ತಪ್ಪ ಅಷ್ಟೇ. ಏನೇ ಪ್ರಭಾ, ಏನೋ ಯೋಚನೆ ಮಾಡ್ತಿದ್ಯಾ? ಇಷ್ಟೊದಕ್ಕಾಗಲೇ ಆ ಗೌರ್ಮೆಂಟ್ ಕೆಲಸದಲ್ಲಿ ಇದಾನಲ್ಲ, ಯಾರೇ ಅವನು? ರಂಗನಾಥ. ಏ ಅಲ್ವೇ, ನಾಲ್ಗೆ ತೂದಿಲೇ ಇದೆ, ಬರ್ತಾ ಇಲ್ಲ. ವಿಶ್ವನಾಥ. ಹಾ, ಅವನೇ ಕಣೆ. ಅವನ ಕತ್ತಿನ ಪಟ್ಟಿ ಇಟ್ಕೊಂಡು ಚೆನ್ನಾಗಿ ಉಗೀತೀಯ ಅಂತಂದರೆ ನೀನು ಇನ್ನೇನು ಯೋಚನೆ ಮಾಡ್ತಾ ನಿಂತಿದೀಯಲ್ಲ. ದೊಡ್ಡಮ್ಮ, ಈ ವಿಷಯದಲ್ಲಿ ನಾವು ಅವಸರ ಪಟ್ಟು ಹೆಜ್ಜೆ ಇಡೋದಕ್ಕಿಂತ ಯೋಚನೆ ಮಾಡಿ ಇಡಬೇಕು. ದುಡುಕಿದ್ರೆ ಪ್ರಭಾವತಿ ಹಣದಾಸೆಗೋಸ್ಕರ ಸೊಸೆ ಕಿರುಕುಳ ಕೊಟ್ಲು ಅಂತ ನನ್ನ ಬಗ್ಗೆ ಸುದ್ದಿ ಆಗತ್ತೆ. ನಾಳೆ 4 ಜನ ನನ್ನ ಬಗ್ಗೆ ಆಡ್ಕೋತಾರೆ. ಅದೂ ಅಲ್ಲದೆ
ನಮ್ಮನೆಯವ್ರು ಬೇರೆ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಆಗದೇ ಇರೋ ತರ ಬೇರೆ ದಾರಿನೇ ಹುಡುಕಬೇಕು. ಹಾಗಾದ್ರೆ ಒಂದು ಕೆಲಸ ಮಾಡಣ ಪ್ರಭಾ, ಅಂಜಲಿನ ಕರ್ಸಣ. ನಿಮ್ಮ ಅಪ್ಪ ಈ ಮನೆಯ ಗಂಡ ಮಕ್ಕಳಿಂದ ದುಡ್ಡು ತಗೊಂಡು ಒಡವೆ ಕೊಡಿಸಿ ಮದುವೆ ಮಾಡಿ ಕಳಿಸಿದ್ದಾರೆ. ಇದು ನ್ಯಾಯ ಅಲ್ಲ. ಒಡವೆ ಅಂಗಡಿ ದುಡ್ಡನ್ನ ನಿಂತವ್ರ ಮನೆಗೆ ಹೋಗಿ ಕಟ್ಟೋ ತನಕ ಈ ಮನೆ ವಸ್ತು ತುಳಿಬೇಡ ಅಂತ ಹೇಳಿ ಕಳಿಸೋಣ. ಅಜ್ಜಿ ನೀವು ಹೇಳಿದ ತಕ್ಷಣ ಅಂಜಲಿ ಮನೆ ಬಿಟ್ಟು ಹೋಗ್ಬಿಡ್ತಾಳಾ? ಹೋಗೇ ಹೋಗ್ತಾಳೆ ಕಣೆ. ಯಾಕೆ ಅಂತಂದ್ರೆ ಅಂಜಲಿ ತುಂಬಾ ಸ್ವಾಭಿಮಾನಿ ರೋಷ ದುಡುಗಿ ತನಗೆ ಅವಮಾನ ಆಯ್ತಲ್ಲ ಅಂತ ಹೋಗೇ ಹೋಗ್ತಾಳೆ. ಅವಳು ತವ್ರ ಮನೆಗೆ ಹೋಗೋದ್ರಿಂದ ಅಥವಾ ಒಡವೆ ಅಂಗಡಿಗೆ ದುಡ್ಡು ಕಟ್ಟೋದ್ರಿಂದ ನಮಗೆ ಬಂದಿದ್ದ ಲಾಭ ಏನು? ಅದಕ್ಕೆ ಕಣೆ ಹೇಳೋದು ಪ್ರಭಾ, ಅಜ್ಜಿ ಬುದ್ಧಿ ಮೊಗ್ಗಿನ ಹಾಗೆ ಅಂತ, ಹುಡುಗಿರ ಬುದ್ಧಿ ಬಾಡ ಹೂವಿನ ಹಾಗೆ ಅಂತ. ಹೇಳ್ತೀನಿ ಕೇಳು, ಆ ವಿಶ್ವನಾಥ ಮೊದಲೇ ಲಂಚ ಮುಟ್ಟಲ್ಲ. ಬೇರೆ ಏನಾದ್ರು ಆದಾಯ ಇದೆಯಾ? ಒಂದು ಮುಡಿನೂ ಇಲ್ಲ. ಅಂಥದ್ರಲ್ಲಿ ಸರ್ಕಾರಿ ಕೆಲಸ ಮಾಡಿಕೊಂಡು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾನೆ ಅಂದರೆ ಅದೇ ಹೆಚ್ಚು ಕಣೆ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಅಲ್ಲದೆ ಮದುವೆ ಟೈಮ್ನಲ್ಲಿ ಒಡವೆಗೋಸ್ಕರ ಆಳಿಂದ್ರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಈಗ ತಕ್ಷಣ 3 ಲಕ್ಷ ಕೊಡು ಅಂದರೆ ಎಲ್ಲಿಂದ ಕೊಡ್ತಾನೆ? ದಿಢೀರಂತ ಬೇಕು ಅಂದರೆ ಪ್ರಿಂಟ್ ಮಾಡೋಕೆ ಕೊಡ್ತಾನೆ. ಇನ್ನು ಅಡುಗೆ ಮನೆಯಲ್ಲಿ ಆ ಡಬ್ಬ ಈ ಡಬ್ಬ ಅಂತ ಹುಡುಕಿದ್ರೆ 100 ರೂಪಾಯಿ ಸಿಗಲ್ಲ. ಇನ್ನು ಸಾಲ ತಗೊಳಕ್ಕೆ ಹೋದರೆ 10% ಕಕ್ಕಿಸ್ತಾರೆ. ಅಲ್ಲಿ ತನಕ ಅಂಜಲಿ ಅಲ್ಲಿರಲಿ, ಕಾವ್ಯ ನಮ್ಮ ಮನೇಲಿರಲಿ. ಕಸ್ಕಟ್ಟೆ ಕಾಯ್ತಾರ ಇರೋ ಕಾವಿನ ಸುಣ್ಣ ಹಚ್ಚಿ ಮಾಕ್ಸೋಣ. ಆಮೇಲೆ ಹಲಸಿನ ತೊಳೆನ ಎಣ್ಣೆ ಹಚ್ಚಿ ಜಿಡ್ಡಿನಿಂದ ತೆಗಿತಾರಲ್ಲ, ಹಾಗೆ ಕಾವಿನ ಅಂಜಲಿಯಿಂದ ದೂರ ಮಾಡೋಣ. ಹೇಗೆ? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಅಂಜಲಿ ಗೌರವನ ದೂರ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ ಸಂಜನಾ? ಅಂಜಲಿ, ನೀವು ಮದುವೆನಲ್ಲಿ ಹಾಕೊಂಡಿದ್ದ ಒಡವೆಗಳನ್ನ ನಿಮ್ಮಪ್ಪ ಸ್ವಂತ ದುಡ್ಡಿಂದನೇ ಕೊಂಡ್ಕೊಂಡಿದ್ದ? ಅತ್ತೆ ಅದು ನೋಡು, ನಾನು ಕೇಳಿದ್ದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಹೇಳು. ಅದು ಇದು ಅಂತ ಕತೆ ಹೇಳಬೇಡ. ನಿಮ್ಮಪ್ಪ ಸ್ವಂತ ದುಡ್ಡಿಂದ ಕೊಂಡ್ಕೊಂಡಿದ್ದ? ಇಲ್ಲ ಅತ್ತೆ. ಸ್ವಲ್ಪ ದುಡ್ಡನ್ನ ನಮ್ಮ ಅಪ್ಪನೂ ಕೊಟ್ರು, ಉಳ್ದಿದ್ದ ದುಡ್ಡನ್ನ ನಿಮ್ಮ ಮಕ್ಕಳು ಸಹಾಯ ಮಾಡಿದ್ರು. ಸಹಾಯ ಮಾಡಿದ್ರ? ಅವ್ರೇನೋ ಸಹಾಯ ಮಾಡಿದ್ರು ಸರಿ, ಅದನ್ನ ನಿಮ್ಮಪ್ಪ ಹಲ್ಗಿಂಜ್ಕೊಂಡು ಒಪ್ಕೊಂಡ್ಬಿಟ್ನ? ಮದ್ವೆ ಆಗೋ ಹುಡುಗರ ಹತ್ರನೇ ದುಡ್ಡು ಇಸ್ಕೊಂಡು ಅವ್ರ ಅಪ್ಪ ಅಮ್ಮಗೂ ತಿಳಿಸ್ದೇನೆ ಅವ್ರನ್ನೇ ಯಾಮಾರಿಸಿ ಅವ್ರನ್ನ ಮದುವೆ ಆಗಿ ಈ ಮನೆ ಸೇರ್ಕೊಂಡ್ಬಿಟ್ರಿ ಅಲ್ವಾ? ಇಲ್ಲ ಅತ್ತೆ, ನಮ್ಮಪ್ಪ ಬೇಡ ಅಂದ್ರು. ಆದ್ರೆ ನಿಮ್ಮ ಮಕ್ಕಳೇ ಸಾಲ ಅನ್ಕೊಂಡು ತಗೊಳ್ಳಿ ಅಂತ ಬಲವಂತ ಮಾಡಿದ್ರು. ಸಾಲ ಅಂತ ಕೊಡ್ಸಿದ್ರು ತಾನೇ? ಮದುವೆ ಆಗಿ ಬಂದ್ಮೇಲಾದ್ರೂ ನೀವು ಹೇಳ್ಬೋದಿತ್ತಲ್ಲ ಅತ್ತೆ, ನಿಮ್ಮ ಮಕ್ಕಳು ನನಗೆ ಹೆಲ್ಪ್ ಮಾಡಿದ್ರು ಅಂತ. ಆದ್ರೆ ನೀವು ಮಾಡಿದ್ದೇನು? ಅತ್ತೆ ಮಾವ ಇಬ್ರು ದಡ್ರು, ಇನ್ನು ಮಕ್ಕಳು ಪಾಪದವರು, ಯಾರೇನು ಕೇಳ್ತಾರೆ ಅಂತ ಅಪ್ಪ ಮಕ್ಕಳಿಬ್ರು ಸುಮ್ಮನಾಗ್ಬಿಟ್ರಿ ಅಲ್ವಾ? ಅತ್ತೆ ಆ ರೀತಿ ನಾವು ಸಾಕು. ನಿಲ್ಸು ಅಂಜಲಿ.
ನಿಯತ್ತಿನ ಮನುಷ್ಯ ಆಗಿದ್ದಿದ್ರೆ ಇರೋ ವಿಷಯನ ಪ್ರಾಮಾಣಿಕವಾಗಿ ನಮ್ಮ ಹತ್ರ ಹೇಳ್ಕೊಂಡು ಮದುವೆ ಮಾಡ್ಕೊಡ್ತಾ ಇದ್ರು. ಇಲ್ಲಿಟ್ಟಿನ ಜನ ನೀವು. ಈಗ ಮುಂದೇನ್ ಮಾಡ್ತೀಯ ಅದನ್ನ ಹೇಳು. ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನತ್ತೆ. ನಾ ಹೇಳೋದ್ ಹೇಳ್ತಾನೆ ಇರ್ತೀನಿ, ನೀನ್ ಮಾತ್ರ ನಿನಗೆ ಹೇಗ್ ಬೇಕೋ ಹಾಗೆ ಮಾಡ್ತಾನೆ ಇರು. ಪಾಪ ದಿನೇ ದಿನೇ ಶನಿ ಕಾಡ್ತಾ ಇದ್ರೆ ಬಾಳೋದು ಯಾವಾಗ? ಕಾಡು ಪ್ರಭಾ ಕಾಡು. ನನ್ಗೆಂತ ಅವಮಾನ ಮಾಡಿದ್ದೀರಾ, ನನ್ಗೆಂತ ಮೋಸ ಮಾಡಿದ್ದೀರಾ? ಮೋಸ ಮಾಡಿರೋಂತ ಸೊಸೆಯರು ನನಗೆ ಬೇಕಾಗಿಲ್ಲ. ಈಗ್ಲೇ ಕಾವಿನ್ ಕರ್ಕೊಂಡು ಹೋಗ್ತಾ ಇರು. ನನ್ ಮುಂದೆ ನಿನ್ ಮೊಸಳೆ ಕಣ್ಣೀರ್ ಹಾಕ್ಬೇಡ. ಪ್ರಭಾವತಿಗೆ ಬುದ್ಧಿ ಹೇಳೋದು ಅಂತಂದ್ರೆ ಬೋರ್ಕಲ್ ಮೇಲೆ ಮಳೆ ಹುಯ್ದಂಗಾಯ್ತು. ಅಂಜಲಿನ್ ಮಾತ್ರ ಕಳಿಸು ಅಂದ್ರೆ ಇಬ್ಬರನ್ನು ಕಳ್ಸಕ್ ನೋಡ್ತಿದ್ದಾಳೆ. ಇಂಥ ನಿರ್ಧಾರ ತಗೋಬೇಡಿ. ಇದ್ರಲ್ಲಿ ಕಾವ್ಯಂದೇನು ತಪ್ಪಿಲ್ಲ, ಇದೆಲ್ಲ ದೊಡ್ಡೋರು ತಗೊಂಡಿರೋ ನಿರ್ಧಾರ. ಓಹೋ, ನೀನು ಆ ರೂಟಲ್ಲಿ ಬರ್ತಾ ಇದೀಯಾ? ಸರಿ, ನೀನು ದೊಡ್ಡೋಳೆ ತಾನೆ, ಎಲ್ಲದಕ್ಕೂ ದೊಡ್ಡ ಸ್ಕೇಲ್ನ ಮೂಗು ತೋರಿಸ್ಕೊಂಡ್ ಬರ್ತೀಯಲ್ಲ, ಈ ತಪ್ಪಿನ ಜವಾಬ್ದಾರಿ ನೀನು ಒತ್ಕೋತೀಯಾ? ಆಯ್ತು ಅತ್ತೆ, ನಾನೇ ಒಪ್ಕೋತೀನಿ. ತಪ್ಪನ್ನ ಒಪ್ಕೊಂಡ್ರೆ ಸಾಲದಿಲ್ಲ, ಅದನ್ನ ಸರಿಪಡಿಸೋ ಜವಾಬ್ದಾರಿನೂ ತಗೋಬೇಕು. ಆಯ್ತು ಅತ್ತೆ, ನೀವ್ ಹೇಗ್ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ. ಆದ್ರೆ ಕಾವ್ಯಂಗ್ ಮಾತ್ರ ಶಿಕ್ಷೆ ಕೊಡ್ಬೇಡಿ. ಅಯ್ಯಯ್ಯೋ, ನಿನಗ್ ಶಿಕ್ಷೆ ಕೊಡೋಷ್ಟು ದೊಡ್ಡೋಳಲ್ಲಮ್ಮ ನಾನು. ನಾನ್ ಹೀಗ್ ಹೇಳ್ತಾ ಇದ್ದೀನಿ ಅಂತ ನೀನು ನನ್ ಕೆಟ್ಟೋಳು ಅನ್ಕೋಬೇಡ. ನಿನಗೆ ನಿನ್ ಗಂಡನ್ ಮನೇಲಿ ಗೌರವ ಹೆಚ್ಚಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮಪ್ಪ ನನ್ನ ಮಕ್ಕಳ ಹತ್ರ ಹೆಲ್ಪ್ ತಗೊಂಡು ಮದ್ವೆ ಮಾಡಿದ್ರು ಅಂತ ನಾಲ್ಕು ಜನಕ್ಕೆ ಏನಾದ್ರು ಗೊತ್ತಾದ್ರೆ ಪಾಪ ನಿಮ್ಮ ಅಪ್ಪಂಗೆ ತಾನೇ ಅವಮಾನ ಆಗೋದು. ನಾಲ್ಕು ಜನರ ಬಾಯಿಂದ ಕೇಳಿದ್ರೆ ನನಗೂ ಬೇಜಾರಾಗತ್ತೆ. ಅದಕ್ಕೆ ನೀನು ಒಂದು ಕೆಲಸ ಮಾಡು, ನೀ ಸೀದಾ ನಿನ್ನ ತವ್ರ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಬಾಕಿ ಕಟ್ಟಬೇಕಾಗಿರೋ ಒಡವೆ ದುಡ್ಡನ್ನ ಸೆಟ್ಲ್ ಆಗೋವರೆಗೂ ನೀ ನಿಮ್ಮ ಮನೆ ಹೊಸಲು ತುಳಿಬೇಡ. ಹಣ ವ್ಯವಸ್ಥೆ ಮಾಡಿ ಮಿಕ್ಕಿದ ದುಡ್ಡೆಲ್ಲ ಕಟ್ಟಿದ್ಮೇಲೆ ನೀ ಮುಂದೆ ಬರೋದು. ಇಲ್ಲೇನೋ ನಾನು ಹೇಳಿದಕ್ಕೆಲ್ಲ ಒಪ್ಕೊಂಡು ಹೋಗ್ತೀಯಾ? ಆದ್ರೆ ಕಾವಿನ ಹತ್ರ ಹೋಗ್ಬಿಟ್ಟು ಅತ್ತೆ ಒಡವೆ ದುಡ್ಡು ಕೇಳಿದ್ರು, ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅಂತ ಇಲ್ಲಿರೋ ರಾಮಾಯಣ ಮಾಡಿ ನನ್ನನ್ನ ಕೆಟ್ಟೋಳಂಗ್ ಮಾಡಿ ನೀನು ಉಳ್ಳೋಳಾಗ್ತೀಯಾ? ಇಲ್ಲ ಅತ್ತೆ, ಈ ವಿಷಯನ ನಾನು ಕಾವ್ಯಂಗೆ ಹೇಳಲ್ಲ. ನೀವು ಭಯ ಪಡಬೇಡಿ, ನಾನು ಈಗಲೇ ಅಪ್ಪನ ಮನೆಗೆ ಹೋಗ್ತೀನಿ. ಪ್ರಭಾ, ಅಂಜಲಿಗೆ ನೀನು ಕಾವ್ಯನೂ ಜೊತೆಲಿ ಕರ್ಕೊಂಡು ಹೋಗು ಅಂತ ಹೇಳಿದಾಗ ನಿನ್ನ ಅಜ್ಞಾನಿ ಅನ್ಕೊಂಡಿದ್ದೆ ಕಣೆ. ದೊಡ್ಡಮ್ಮ,
ಅಂಜಲಿ ಒಬ್ಬಳನೇ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಅವಳು ಹೋಗ್ತಾ ಇರಲಿಲ್ಲ. ಕಾವ್ಯನು ಕರ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೆ ನನ್ನ ತಂಗಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತೇಳಿ ತಂಗಿಗೋಸ್ಕರನಾರು ಒಪ್ಕೋತಾಳೆ ಅಂತ ಅವಳ ರೂಟಲ್ಲೇ ಹೋದೆ. ಪ್ರಭಾ, ನೀನು ಇರಬಾರ್ದಿತ್ತು ಕಣೆ. ಇಸ್ರೋದಲ್ಲಿ ವಿಜ್ಞಾನಿಯಾಗಿರ್ಬೇಕಾಗಿತ್ತು. ಚಿಂತೆ ಮಾಡಬೇಡಿ ಅತ್ತೆ, ಅಂಜಲಿ ಮನೆ ಹೊಸಲು ದಾಟಿ ಹೋಗ್ತಾಳೆ ಹೊರತು ಮತ್ತೆ ಅದೇ ಹೊಸಲು ದಾಟಿ ಒಳಗಡೆ ಬರೋದಿಲ್ಲ. ಇನ್ಮೇಲೆ ಹೊಸದಾಗಿ ಸೇರೋದಿಯೋದು ಈ ಸಂಜನಾನೇ.